ಸಿಪಿ ಯೋಗೇಶ್ವರ್ ಅವರ ತಂಗಿ ಗಂಡ ಅಂದ್ರೆ ಸಿಪಿ ವೈ ಅವರ ಭಾವ ನಾಪತ್ತೆಯಾಗಿದ್ದಾರೆ. ಶನಿವಾರ ಬೆಳಗ್ಗೆಯಿಂದಲೇ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಸುದ್ದಿಗಳು ಹರಿದಾಡ್ತಾ ಇದ್ವು. ಹೀಗಾಗಿ ಒಂದ್ ರೀತಿಯ ಕುಟುಂಬಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕಾರ್ ಅಲ್ಲಿಂದ ಇಲ್ಲಿಗೆ ಹೇಗ್ ಬಂತು, ಯಾಕೆ ಬಂತು, ಮಹದೇವಯ್ಯ ಅಂದ್ರೆ ಈ ಸಿಪಿ ವೈ ಅವರ ಭಾವನವರೇ ಇಲ್ಲಿಗೆ ಕಾರ್ ತಂದು ಬಿಟ್ಟಿದ್ದ ಅಥವಾ ಬೇರೆ ಅವರನ್ನ ಅಪಹರಿಸಿದ ಖದೀಮ್ರು ಇಲ್ಲಿ ತಂದು ಬಿಟ್ಟಿರೋದ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಸಿಪಿ ವೈ ಅವರು ಕೂಡ ಸಾಕಷ್ಟು ಒತ್ತಡವನ್ನ ಹಾಕಿ ಪೊಲೀಸರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿ ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾಕೆಂದ್ರೆ ಅವರು ನಾಪತ್ತೆ ಆದಾಗ ಅವರ ತೋಟದ ಮನೆಯಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ಬಟ್ಟೆಗಳು ಚೆಲ್ಲಾಪಿಲ್ಲಿ ಆಗಿದ್ವಂತೆ. ಅಲ್ಲಿನ ಚಿತ್ರಣ ನೋಡೋದಕ್ಕೆ ಸ್ವಲ್ಪ ಭಯ ಹುಟ್ಟಿಸೋ ರೀತಿಯಲ್ಲಿತ್ತು. ಹೀಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಮಹಾದೇವ್ ಅವರ ನಾಪತ್ತೆ ಪ್ರಕರಣ. ನೋಡೋಣ ಈ ಪ್ರಕರಣ ಯಾವ ರೀತಿ ತಿರುವಿಗೆ ಎಡೆ ಮಾಡಿಕೊಡುತ್ತೆ ಅಂತ. ಶನಿವಾರದಿಂದ ನಾಪತ್ತೆಯಾಗಿರುವ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಭಾವ ಮಹಾದೇವ್ ಅವರ ಕಾರು ಚಾಮರಾಜನಗರದ ಹನೂರು ಬಳಿ ಪತ್ತೆಯಾಗಿದೆ. ಸಿಪಿವೈ ಅವರ ತಂಗಿ ಗಂಡ ಮಹಾದೇವ್ ಅವರು ಚನ್ನಪಟ್ಟಣದ ವಡ್ಡರದೊಡ್ಡಿಯ ತೋಟದ ಮನೆಯಲ್ಲಿ ನಾಪತ್ತೆಯಾಗಿದ್ದಾರೆ. ಇನ್ನು ಶನಿವಾರ ಬೆಳಗ್ಗೆಯಿಂದಲೂ ಅವರು ಕಾಣೆಯಾಗಿದ್ದಾರೆ ಎನ್ನಲಾಗಿದ್ದು, ಮನೆಯಲ್ಲಿದ್ದ ದಾಖಲೆಗಳು ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ಹಲವಾರು ಅನುಮಾನಗಳಿಗೆ ಕಾರಣವಾಗಿತ್ತು. ಇದೀಗ ಹನೂರು ಬಳಿ ಕಾರು ಪತ್ತೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹನೂರು ಬಳಿ ಕಾರು ಪತ್ತೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಬಳಿ ಮಹದೇವಯ್ಯ ಅವರ ಕಾರು ಪತ್ತೆಯಾಗಿದೆ. ರಾಮಾಪುರದ ಸಮುದಾಯ ಆರೋಗ್ಯ ಕೇಂದ್ರದ ಬಳಿ ಬಿಳಿ ಬಣ್ಣದ KA42N0012 ನಂಬರ್ನ ಮಾರುತಿ ಬ್ರಿಡ್ಜ್ ಕಾರು ಪತ್ತೆಯಾಗಿದೆ. ಇನ್ನು ಕಾರನ್ನ ಲಾಕ್ ಮಾಡಲಾಗಿದ್ದು ನಿನ್ನೆ ರಾತ್ರಿಯಿಂದಲೂ ಇಲ್ಲೇ ಇದೆ ಎಂದು ತಿಳಿದು ಬಂದಿದೆ. ಆದರೆ ಕಾರನ್ನ ಸ್ವತಃ ಮಹದೇವಯ್ಯ ಅವರು ನಿಲ್ಲಿಸಿ ಹೋಗಿದ್ದಾರಾ ಅಥವಾ ಇನ್ಯಾರಾದರೂ ನಿಲ್ಲಿಸಿ ಹೋಗಿದ್ದಾರಾ ಎಂಬುದು ನಿಗೂಢವಾಗಿದೆ. ಸ್ಥಳಕ್ಕೆ ರಾಮಾಪುರ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಅಪಹರಣದ ಶಂಕೆ ವ್ಯಕ್ತವಾಗಿದೆ. ಮಹದೇವಯ್ಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವುದರಿಂದ ಅವರನ್ನ ಯಾರಾದರೂ ಅಪಹರಣ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ತೋಟದ ಮನೆಗೆ ಚನ್ನಪಟ್ಟಣ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ಅನುಮಾನ ದಟ್ಟವಾಗಿದೆ. ಇನ್ನು ಮಹದೇವಯ್ಯ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವುದರಿಂದ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಈ ಬಗ್ಗೆ ಸಿಪಿ ರಾಜೇಶ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಇನ್ನು ಘಟನೆ ಬಗ್ಗೆ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಸಿಪಿ ರಾಜೇಶ್, ನಮಗೆ 12:30 ಫೋನ್ ಬಂತು, ಮನೆ ಬಾಗಿಲು ಓಪನ್ ಆಗಿದೆ, ಆದರೆ ಅವರು ಮನೆಯಲ್ಲಿ ಇಲ್ಲ ಅಂತ ತಿಳಿಸಿದ್ರು. ಮನೆಯಲ್ಲಿ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ, ಕಾರ್ ಕೂಡ ಇಲ್ಲ ಅಂತ ಗೊತ್ತಾಯಿತು. ಈ ಬಳಿಕ ನಾವು ಮನೆ ಹತ್ತಿರ ಬಂದಿದ್ದೇವೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅವರು ಬೆಳಗ್ಗೆಯಿಂದ ಯಾರಿಗೂ ಸಿಕ್ಕಿಲ್ಲ. ಸ್ಥಳದಲ್ಲಿ ಮಳೆ ಆಗಿರೋ ಕಾರಣದಿಂದಾಗಿ ಕಾರಿನ ಟೈರ್ ಗುರುತು ಕೂಡ ಇದೆ. ರಾತ್ರಿ ಮನೆಯಿಂದ ಹೊರಹೋಗಿರುವ ಸಾಧ್ಯತೆ ಇದೆ. ಅವರನ್ನ ಬಲವಂತಾಗಿ ಕರೆದುಕೊಂಡು ಹೋಗಿದ್ದಾರಾ ಎಂಬುದರ ಬಗ್ಗೆ ಅನುಮಾನವಿದೆ ಎಂದು ತಿಳಿಸಿದ್ದಾರೆ.